पुत्तूरिन इर्दे उप्पळिगे सरकारी प्रौढशालेगे इदीग दशमानोत्सव संभ्रम दशमानोत्सव संभ्रमाचरणेय हिन्नेलेयल्लि विविध कार्यक्रम हम्मिकोळ्ळलागित्तु। सरकारी शालेयेंदरे इत्तीचेगे मूगु मुरियुववरे हेच्चु, आदरे पुत्तूरु तालूकिन इर्दे उप्पळिगे सरकारी शाले इदीग खासगी शालेगे सेट्टु होडियुवंतिदे। ಕಲಿಕೆಯಲ್ಲೂ ಎಲ್ಲಾ ಸೌಲಭ್ಯಗಳಲ್ಲೂ ಇರದೆ ಉಪ್ಪಳಿಗೆ ಸರ್ಕಾರಿ ಶಾಲೆ ಮುಂಚೂಣಿಯಲ್ಲಿದೆ। ಶಿಕ್ಷಕರು ಅಷ್ಟೇ ವಿದ್ಯಾರ್ಥಿಗಳಿಗೆ ಅಚ್ಚುಕಟ್ಟಿನ ಶಿಕ್ಷಣವನ್ನ ನೀಡುತ್ತಿದ್ದಾರೆ। ಇದೀಗ ಪುತ್ತೂರಿನ ಇರದೆ ಉಪ್ಪಳಿಗೆ ಸರ್ಕಾರಿ ಶಾಲೆಗೆ ದಶಮನೋತ್ಸವ ಸಂಭ್ರಮ। ದಶಮನೋತ್ಸವ ಸಂಭ್ರಮಾಚರಣೆಯ ಪ್ರಯುಕ್ತ ಪ್ರೌಢಶಾಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು। ಅದ್ಧೂರಿ ಕಾರ್ಯಕ್ರಮದಲ್ಲಿ ಕೈಗೊಳ್ಳಲಾದ ವಿವಿಧ ಯೋಜನೆಗಳ ಉದ್ಘಾಟನಾ ಕಾರ್ಯಕ್ರಮವೂ ನಡೆಯಿತು। ಬೆಳ್ತಂಗಡಿ ಶಾಸಕರಿಗೆ ಹುಟ್ಟೂರ ಸನ್ಮಾನ, ಶಾಲಾ ಶೈಕ್ಷಣಿಕ ಸಾಧಕಿಗೆ ಚಿನ್ನದ ನಾಣ್ಯ ವಿತರಣೆ, ಶೈಕ್ಷಣಿಕ ಕ್ರೀಡಾ ಸಾಧಕರಿಗೆ ಸನ್ಮಾನ, ವಿವಿಧ ಸಾಧಕರಿಗೆ ಸನ್ಮಾನ, ವಿದ್ಯಾರ್ಥಿಗಳಿಗಾಗಿ ಭರತನಾಟ್ಯ ಕಾರ್ಯಕ್ರಮ ಹಾಗೂ ವಿವಿಧ ವೈವಿಧ್ಯಮಯ ಕಾರ್ಯಕ್ರಮಗಳು ನಡೆದವು। ಈ ದಶಮಾನೋತ್ಸವ ಈ ಸಂಭ್ರಮದಲ್ಲಿ ಸುಮಾರು 2008ರಲ್ಲಿ 55 ವಿದ್ಯಾರ್ಥಿಗಳಾಗಿದ್ದ ವಿದ್ಯಾರ್ಥಿಗಳ ಸಂಖ್ಯೆ ದಾಖಲಾತಿ ಹೆಚ್ಚುತ್ತಾ ಹೋಗಿ ಈಗ ಸುಮಾರು 123 ವಿದ್ಯಾರ್ಥಿಗಳನ್ನು ಹೊಂದಿರತಕ್ಕಂಥ ಈ ಸಂಸ್ಥೆ ಬೆಳಗ್ತಾ ಇದೆ। ಅದೇ ರೀತಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಫಲಿತಾಂಶದಲ್ಲಿ ಹ್ಯಾಟ್ರಿಕ್ ಸಾಧನೆಯೊಂದಿಗೆ ಶೇಕಡ 100ರಷ್ಟು ಫಲಿತಾಂಶವನ್ನು ದಾಖಲಿಸಿದಂಥ ಈ ವಿದ್ಯಾಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಸರನ್ನು ಪಡೆದಿದೆ। ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕಾರ್ಯಾಧ್ಯಕ್ಷ ಪ್ರಕಾಶ್ ರೈ ಪೈಲಾಡಿ, ನಿಕಟಪೂರ್ವ ಕಾರ್ಯಾಧ್ಯಕ್ಷ ಕೃಷ್ಣ ಪ್ರಸಾದ್ ಹಳ್ವ, ಉಪ್ಪಳಿಗೆ ಶ್ರೀ ವಿಷ್ಣು ಯುವಕ ಮಂಡಲದ ಅಧ್ಯಕ್ಷ ಚೇತನ್ ಉಪ್ಪಳಿಗೆ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕ ಶಶಿಕುಮಾರ್ ರೈ ಪಲ್ಯೊಟ್ಟು, ಬ್ರೈಟ್ವೇ ಇಂಡಿಯಾ ಲಿಮಿಟೆಡ್ನ ನಿರ್ದೇಶಕ ಮನೋಹರ್ ರೈ ಚೆಲ್ಲೆಡ್ಕ, ಉದ್ಯಮಿ ಯೂಸುಫ್ ಗೌಸಿಯಾ ಸಾಚಾ, ಭೂ ಅಭಿವೃದ್ಧಿ ಬ್ಯಾಂಕ್ ನಿರ್ದೇಶಕ ರಂಗನಾಥ್ ರೈಕುತ್ತು, ಬೆಟ್ಟಂಪಡಿ ಗ್ರಾಮ ಪಂಚಾಯತ್ ಸದಸ್ಯರಾದ ದಿನೇಶ್ ಕಲ್ಪಣೆ, ಪುಷ್ಪಾವತಿ, ಉಮಾಪತಿ ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು। ಸತೀಶ್ ಕುಮಾರ್, ವಿಪೋ ನ್ಯೂಸ್, 24/7, ಬೆಳ್ತಂಗಡಿ।